ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಮೊದಲಿಗೆ ಹೆಡ್ಲೈನ್ಸ್. ಮದ್ದೂರಿನಲ್ಲಿ ಕೋವಿಡ್ ವಾರಿಯರ್ಸ್ಗೆ ಕೃತಜ್ಞತೆ. ಆಹಾರದ ಕಿಟ್ಗಳನ್ನು ನೀಡಿ ಅಭಿನಂದನೆ. ಶಾಸಕ ಡಿಸಿ ತಮ್ಮಣ್ಣರಿಂದ ಪ್ರಶಂಸೆ. ನಿಷೇಧಾಜ್ಞೆ ನಡುವೆಯೂ ಸಾಮೂಹಿಕ ಪ್ರಾರ್ಥನೆ. ಕೆಆರ್ಪೇಟೆಯಲ್ಲಿ ಇಫ್ತಿಯಾರ್ ಕೂಟ ಏರ್ಪಡಿಸಿದ್ದ ಮುಸ್ಲಿಂ ಬಾಂಧವರು ಪೊಲೀಸರಿಂದ ಖಡಕ್ ಎಚ್ಚರಿಕೆ. ರೈತರ ನೆರವಿಗೆ ನಿಂತ ಜಿಲ್ಲಾಡಳಿತ. ತೋಟಗಾರಿಕೆ ಇಲಾಖೆಯಿಂದ ಅನ್ನದಾತನ ಫಸಲು ಮಾರಾಟ. ರೈತರಿಗೆ ಅಗತ್ಯ ಮಾರುಕಟ್ಟೆ ವ್ಯವಸ್ಥೆ. ಕಾಳಪ್ಪ ಬಡಾವಣೆಯ ದತ್ತು ಕಾರ್ಯಕ್ರಮದ ಸಮಾರೋಪ. ಸ್ಲಂ ನಿವಾಸಿಗಳಿಗೆ ಆರೋಗ್ಯ ತಪಾಸಣೆ. ಸಸಿ ನೆಟ್ಟು ಹಸಿರು ಕ್ರಾಂತಿಗೆ ನಿಶಾನೆ. ಮೈ ಶುಗರ್ ಖಾಸಗೀಕರಣಕ್ಕೆ ತೀವ್ರ ವಿರೋಧ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಎಚ್ಚರಿಕೆ. ರೈತರ ಹಿತ ಕಾಯಲು ಒತ್ತಾಯ. ಸಿಎಂ ತವರಿನಲ್ಲೇ ಕೆಟ್ಟು ನಿಂತ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ರೈತರ ಪ್ರತಿಭಟನೆಗೂ ಕ್ಯಾರೆ ಎನ್ನದ ಅಧಿಕಾರಿಗಳು. ಸಚಿವ ನಾರಾಯಣಗೌಡರಿಂದ ತರಾಟೆ. ಕೊರೋನಾ ವಿರುದ್ಧ ಪ್ರಾಣದ ಹಂಗು ತೊರೆದು ಹೋರಾಡ್ತಾ ಇರುವಂತಹ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆಯ ದಾದಿಯರು ಸೇರಿದಂತೆ ಕೊರೋನಾ ವಾರಿಯರ್ಸ್ಗಳಿಗೆ ಶಾಸಕರಾದ ಡಿಸಿ ತಮ್ಮಣ್ಣ ಅವರು ಆಹಾರದ ಕಿಟ್ಗಳನ್ನು ನೀಡಿ ಸಿಹಿ ಹಂಚಿ ಕೃತಜ್ಞತೆಯನ್ನು ಸಲ್ಲಿಸಿದರು. ನಿಜವಾಗ್ಲೂ ಇದು ಸಲ್ಲಲೇಬೇಕಾದಂತಹ ಗೌರವ. ಪೌರ ಕಾರ್ಮಿಕರಾಗಿರಬಹುದು, ಆಶಾ ಕಾರ್ಯಕರ್ತೆಯರಾಗಿರಬಹುದು, ಆರೋಗ್ಯ ಇಲಾಖೆಯ ಸಮಸ್ತ ದಾದಿಯರಿರ್ಬೋದು ಬಹಳ ಕಷ್ಟಪಡ್ತಾ ಇದ್ದಾರೆ. ಕೊರೋನಾ ವಾರಿಯರ್ಸ್ ಅಂತಲೇ ಅವರು ಕರೆಯಲ್ಪಡ್ತಾ ಇದ್ದಾರೆ. ಇವರಿಗೆ ಗೌರವ ಸಮರ್ಪಿಸಿರೋದು ನಿಜವಾಗ್ಲೂ ಒಂದು ಅರ್ಥಪೂರ್ಣ ಕಾರ್ಯ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮದ ಒಂದು ಝಲಕ್ ನಿಮಗೋಸ್ಕರ. ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಹಾರದ ಕಿಟ್ಗಳನ್ನು ನೀಡಿ ಕೊರೋನಾ ವಾರಿಯರ್ಸ್ಗೆ ಹೂಮಳೆ ಸುರಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಹಗಲಿರುಳೆನ್ನದೆ ವೈರಸ್ ವಿರುದ್ಧ ಹೋರಾಡುತ್ತಿರುವ ಇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ನಾಗರಿಕ ಸಮಾಜ ಯಾವಾಗಲೂ ಇವರ ಸೇವೆಯನ್ನು ಗೌರವಿಸುತ್ತದೆ ಎಂದರು. ರಾಜ ಕಾರ್ಯಕರ್ತರು ಅವರಿಗೆ ಕೊಡ್ತಕ್ಕಂತ ಸಂಬಳ ಏನಿದೆ 4,000 ರೂಪಾಯಿ, ಕೇವಲ ಕಡಿಮೆ ಸಂಬಳ. ಅವರು ಹಗಲು ರಾತ್ರಿ ಕೆಲಸ ಮಾಡಬೇಕು, ಹಳ್ಳಿ ಹಳ್ಳಿ ತಿರುಗಬೇಕು, ಮನೆಗಳಿಗೆ ತಿರುಗಬೇಕು, ಅಲ್ಲಿ ಗರ್ಭಿಣಿಯನ್ನು ಗುರುತಿಸಬೇಕು, ಎರಿಗೆಯಾದಂತವ್ರು ಗುರುತಿಸಬೇಕು, ಮಕ್ಕಳುಗಳನ್ನ ಗುರುತಿಸಬೇಕು, ಮತ್ತೆ ಸರ್ವೆ ಕಾರ್ಯವನ್ನು ಕೂಡ ಮಾಡಬೇಕು. ಎಲ್ಲಾ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಸೇರಿ ಬರ್ತಾ ಇರ್ತಕ್ಕಂಥದ್ದು 6,000 ರೂಪಾಯಿ ತಿಂಗಳು ಬರ್ತದೆ. ಒಬ್ಬ ಕೂಲಿ ಕಾರ್ಮಿಕರಿಗೆ 75 ರೂಪಾಯಿ ದಿವಸ ಕೊಡ್ತೀವಿ. ಆದ್ರೆ ಒಬ್ಬ ಆಶಾ ಕಾರ್ಯಕರ್ತೆಗೆ ಅದಕ್ಕೂ ಕೂಡ ಕೊಡುವಂತದ್ದು ಬಹಳ ಅನ್ಯಾಯ ಅನ್ನೋದು ನಾನು ಭಾವನೆ. ನಾನು ಕೂಡ ಮುಖ್ಯಮಂತ್ರಿಗಳಿಗೆ ನಾನು ಕಾಗದ ಬರ್ತೀನಿ. ಕನಿಷ್ಠ ಪಕ್ಷ 10,000ಕ್ಕೆ ಕಡಿಮೆ ಇಲ್ಲದಂತೆ ಆಶಾ ಕಾರ್ಯಕರ್ತರಿಗೆ ಸಂಬಳ ನಿಗದಿ ಮಾಡಬೇಕು ಅಂತ ಅನ್ನೋದು ನನ್ನ ಒತ್ತಾಯ ಆಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್, ಮಂಚೇಗೌಡ, ವಿಜಯ್ ಕುಮಾರ್, ಯಾಲಕ್ಕಿಗೌಡ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಳೆದ 45 ದಿನಗಳಿಂದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ತೊಂದರೆಗೊಳಗಾಗಿದ್ದಂತಹ ರೈತರ ನೆರವಿಗೆ ಧಾವಿಸಿರುವಂತಹ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ರಾಜು ತಿಳಿಸಿದರು. ಒಂದು ರೀತಿ ಕೊರೋನಾ ಎಫೆಕ್ಟಿಂದ ರೈತರು ಕಂಗಾಲಾಗಿದ್ರು. ಇಂತಹ ಸಂದರ್ಭದಲ್ಲಿ ತೋಟಗಾರಿಕೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತು. ರೈತರ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ನೀಡಿ ಅದನ್ನು ಖರೀದಿ ಮಾಡುವಂತಹ ಕಾರ್ಯವನ್ನು ಮಾಡಿದ್ರಿಂದ ರೈತರು ಬೆಳೆದಂತಹ ಅನೇಕ ದವಸ ಧಾನ್ಯಗಳಿಗಿರ್ಬೋದು ಅಥವಾ ತರಕಾರಿಗಳಿರಬಹುದು ಒಂದು ಬೆಲೆ ಸಿಕ್ತಂಗಾಯಿತು. ಇದ್ರ ಕುರಿತು ರಾಜು ಅವರು ಏನ್ ತಿಳಿಸಿದ್ದಾರೆ ನೋಡ್ಕೊಂಬನ್ನಿ. ಸ್ವರ್ಣ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಲಾಕ್ಡೌನ್ ಅವಧಿಯಲ್ಲಿ ಹೂವು ಹಣ್ಣು ತರಕಾರಿ ಬೆಳೆದಿದ್ದ ರೈತರು ಮಾರಾಟ ಮಾಡಲಾಗದೆ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರು. ಹಾಗಾಗಿ ನಗರದ ಎಪಿಎಂಸಿ ಮತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾರುಕಟ್ಟೆಗಳನ್ನು ತೆರೆದು ರೈತರೇ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂತೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ರೈತರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಹಣ್ಣು ತರಕಾರಿಗಳು ಸೊಪ್ಪುಗಳನ್ನು ಮಾರಾಟ ಮಾಡಿಸಿದ್ದೇವೆ. ಈ ದಿಸೆಯಲ್ಲಿ ಮುಖ್ಯವಾಗಿ ನಾವು ಜಿಲ್ಲಾಡಳಿತ ವತಿಯಿಂದ ಎ ಪಿ ಎಂ ಸಿ ಮತ್ತು ಕ್ರೀಡಾಂಗಣದಲ್ಲಿ ಮಾರ್ಕೆಟ್ ವ್ಯವಸ್ಥೆ ಮಾಡಿ ಅಲ್ಲಿ ದಲ್ಲಾಳಿಗಳನ್ನು ಕರೆಸಿ ಮಾರಾಟದ ವ್ಯವಸ್ಥೆಯನ್ನು ಕೈಗೊಂಡಿದ್ದೋ, ಮತ್ತು ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಮಾರಾಟ ಮಾಡೋಕ್ಕೂ ಕೂಡ ನೇರವಾಗಿ ರೈತರು ಬಂದು
ದಲ್ಲಾಳಿಗೆ ಮಾರಾಟ ಮಾಡೋದಕ್ಕೂ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಟ್ಟು 30 ಆಪ್ಕಾಮ್ಸ್ಗಳು ಮಳಿಗೆಯಲ್ಲಿ ಪ್ರತಿದಿನ 8 ಟನ್ ಹಣ್ಣು ಮತ್ತು 1.5 ಟನ್ ತರಕಾರಿಗಳನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ರೈತರಿಂದ ನೇರವಾಗಿ ಖರೀದಿ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಮತ್ತು ಅದೇ ರೀತಿ ಸ್ಥಳೀಯವಾಗಿ ತಳ್ಳುವ ಗಾಡಿಗಳಿಗೆ ಸುಮಾರು ನಮ್ಮ ಪಟ್ಟಣದಲ್ಲಾಗಿರ್ಬೋದು, ನಗರವಾಸಿಗಳಾಗಿರ್ಬೋದು, ಮತ್ತು ತಾಲೂಕು ಕೇಂದ್ರಗಳಾಗಿರ್ಬೋದು, ಗ್ರಾಮ ಪಂಚಾಯತ್ಲಾಗಿರ್ಬೋದು, ಎಲ್ಲ ಕಡೆಗೂ ಕೂಡ ಈ ಲಾಕ್ಡೌನ್ ಆಗಿರೋ ಸಂದರ್ಭದಲ್ಲಿ ಆ ತಳ್ಳುವ ಗಾಡಿಗಳ ಮುಖಾಂತರ ಮಾರಾಟ ಮಾಡೋದಕ್ಕೆ ನಾವು ಗ್ರೀನ್ ಪಾಸ್ಗಳನ್ನು ವಿತರಣೆ ಮಾಡಿ ಮಾರಾಟದ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ದೇವೆ. ಅಲ್ಲದೆ ನಗರದಾದ್ಯಂತ 2007 ಹಾಗೂ ಗ್ರಾಮೀಣ ಭಾಗಗಳಲ್ಲಿ 4,500 ಗ್ರೀನ್ ಪಾಸ್ಗಳನ್ನು ನೀಡುವ ಮೂಲಕ ತಳ್ಳುವ ಗಾಡಿಗಳಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಎಂದರು. ನಮ್ಮ ಮಂಡ್ಯ ಸಿಟಿನಲ್ಲೇ ಸುಮಾರು 207 ಮೊಬೈಲ್ ತಳ್ಳುವ ಗಾಡಿಗಳು ಮತ್ತು ಮೊಬೈಲ್ ವ್ಯಾನ್ಗಳಿಗೆ ಗ್ರೀನ್ ಪಾಸ್ಗಳನ್ನು ಕೊಟ್ಟು ಅಲ್ಲಲ್ಲೇ ವಾರ್ಡ್ಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಹಣ್ಣು ಮತ್ತು ತರಕಾರಿ ಸೊಪ್ಪು ಎಲ್ಲವೂ ಕೂಡ ಸಫಿಷಿಯೆಂಟ್ ಸಿಗುವ ಹಾಗೆ ನಾವು ನೋಡಿಕೊಂಡಿದ್ವಿ. ಮತ್ತು ಕಂಟೋನ್ಮೆಂಟ್ ಜೋನ್ಗಳಲ್ಲಿ ಎಲ್ಲ ಏನು ಲಾಕ್ ಆಗಿತ್ತು ಅಲ್ಲಿಗೂ ಕೂಡ ನಾವು ಅಲ್ಲಿ ತರಕಾರಿ ಹಣ್ಣುಗಳು ಸಮಸ್ಯೆಗಳು ಇಲ್ಲದಂಗೆ ಅದನ್ನು ಕೂಡ ನಾವು ಜಿಲ್ಲಾಡಳಿತದಿಂದ ಕ್ರಮ ಕೈಗೊಂಡು ನಿರ್ವಹಿಸಿದ್ದೀವಿ. ಮತ್ತು ರೈತರು ಬೇರೆ ಈ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆ ಹೋಗಿ ಮಾರಾಟ ಮಾಡಲು ಹಣ್ಣು ಮತ್ತು ತರಕಾರಿಗಳನ್ನು ಮಾರಾಟ ಮಾಡಲು ಸುಮಾರು 4,050 ಪಾಸ್ಗಳನ್ನು ನಾವು ಕೊಟ್ಟು ಮಾರಾಟ ಮಾಡಿಸಿದ್ದೀವಿ. ಅದು ದಲ್ಲಾಳಿಗಳಿಗೆ ಮಾರಾಟ ಮಾಡ್ತಿದ್ದೀವಿ ಮತ್ತು ಕೆಲವು APMCಗಳಿಗೆ ತಗೊಂಡೋಗಿ ಮಾರಾಟ ಮಾಡಿಸಿದ್ದಾರೆ. ಇದುವರೆಗೆ 5,500 ಟನ್ ಬಾಳೆ, 400 ಟನ್ ಮಾವು, 830 ಟನ್ ಪರಂಗಿ, 4,392 ಟನ್ ಕಲ್ಲಂಗಡಿ, 6,906 ಟನ್ ಟೊಮೊಟೊ, 1,999 ಟನ್ ಹಸಿರು ಮೆಣಸಿನಕಾಯಿ, 1,306 ಟನ್ ಬೀನ್ಸ್, 517 ಟನ್ ಬದನೆಕಾಯಿ ಸೇರಿದಂತೆ ಹಲವು ಹಣ್ಣು ತರಕಾರಿಗಳು ಜಿಲ್ಲೆಯಾದ್ಯಂತ ಮಾರಾಟವಾಗಿವೆ. ಇದರಲ್ಲಿ ದಾನಿಗಳು ರೈತರಿಂದ ನೇರವಾಗಿ ಖರೀದಿಸಿ ಜನಸಾಮಾನ್ಯರಿಗೆ ಹಂಚಿದ್ದಾರೆ ಎಂದರು. ಇಲ್ಲಿಯವರೆಗೆ ಲಾಕ್ಡೌನ್ 45 ದಿವಸದವರೆಗೆ ಇಲ್ಲಿವರೆಗೆ ಬಾಳೆಯಿಂದ ಸುಮಾರು ನಮಗೆ 5,500 ಟನ್ನು ಮಾರಾಟ ಆಗಿದೆ. ಮತ್ತು ಅದೇ ರೀತಿ ನಮ್ಮಲ್ಲಿ ಮಾವಿನ ಹಣ್ಣು 400 ಟನ್ನಷ್ಟು ಮಾರಾಟ ಆಗಿದೆ, ಪಪ್ಪಾಯ ಹಣ್ಣು 830 ಟನ್ನಷ್ಟು ಮಾರಾಟ ಆಗಿದೆ, ಕಲ್ಲಂಗಡಿ ಹಣ್ಣು 4,392 ಟನ್ನಷ್ಟು ಮಾರಾಟ ಆಗಿದೆ. ಅದೇ ರೀತಿ ಟೊಮೆಟೊ ನಮ್ಮ ಜಿಲ್ಲೆಯಲ್ಲಿ ಎಕ್ಸಸ್ ಆಗಿ ಬೆಳೆದಿರ್ತಕ್ಕಂಥದ್ದು 6,906 ಟನ್ನಷ್ಟು ಮಾರಾಟ ಆಗಿದೆ. ಮತ್ತು ಅದೇ ರೀತಿ ಹಸಿರು ಮೆಣಸಿನಕಾಯಿ 1,099 ಟನ್ನಷ್ಟು ಮಾರಾಟ ಆಗಿದೆ. ಮತ್ತು ಅದೇ ರೀತಿ ಬೀನ್ಸು 3,003 ಟನ್ನಷ್ಟು ಮಾರಾಟವಾಗಿದೆ, ಬದನೆಕಾಯಿ 517 ಟನ್ನಷ್ಟು ಮಾರಾಟ ಆಗಿದೆ, ಬೆಂಡಿ 267 ಟನ್ನು, ಕ್ಯಾಪ್ಸಿಕಮು 1,609 ಟನ್ನು, ಮತ್ತು ಕ್ಯಾಬೇಜು 4,533 ಟನ್ನು, ಮತ್ತು ಕುಂಬಳಕಾಯಿ 4,391 ಟನ್ನು. ಇಷ್ಟು ಟನ್ನು ನಮ್ಮ ಜಿಲ್ಲೆಯಲ್ಲಿ ಕೋವಿಡ್ ಸಂಯುಕ್ತ ಮಾರಾಟದ. ಮತ್ತು ದಾನಿಗಳು ಸುಮಾರು ಜನ ನಮ್ಮ ವಿವಿಧ ಪಕ್ಷದ ಮುಖಂಡರು ಮತ್ತು ದಾನಿಗಳು ಎಲ್ಲರೂ ಕೂಡ ಸುಮಾರು ಒಂದು 4,500 ಟನ್ನಷ್ಟು ರೈತರಿಂದ ನೇರವಾಗಿ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ರೈತರನ್ನ ಗುರುತಿಸಿ ನಾವು ದಾನಿಗಳಿಗೆ ಕೊಟ್ಟಿದ್ದು ಅದನ್ನು ಕೂಡ ಖರೀದಿ ಮಾಡಿದ್ದಾರೆ. 4,500 ಟನ್ನಷ್ಟು ಖರೀದಿ ಮಾಡಿದ್ದಾರೆ. ಮಂಡ್ಯ ನಗರದ RTO ಕಚೇರಿ ಎದುರಿರುವಂತಹ ಕಾಳಪ್ಪ ಬಡಾವಣೆಯಲ್ಲಿ ನೆಲದನಿ ಬಳಗ, ಮಾನಿನಿ ಮಹಿಳಾ ಸಂಘ, ಕಲ್ಪವೃಕ್ಷ ಯುವಕರ ಸಂಘ ಆಯೋಜಿಸಿದ COVID-19 ಹಿನ್ನೆಲೆಯಲ್ಲಿ ತಾತ್ಕಾಲಿಕ ದತ್ತು ಸ್ವೀಕಾರ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಕೊರೋನಾ ಯಾವಾಗ ಪ್ರಾರಂಭ ಆಯಿತೋ ಅಲ್ಲಿಂದ ಇಲ್ಲಿ ತನಕ ಕೂಡ ದತ್ತು ಸ್ವೀಕಾರ ಮಾಡಿದಂತಹ ನೆಲದನಿ ಬಳಗ ಇವತ್ತಿಗೆ ಸಮಾರೋಪ ಸಮಾರಂಭವನ್ನು ಮಾಡಿತು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೀತು. ಇಷ್ಟೋ ದಿವಸ ಕಾಳಪ್ಪ ಬಡಾವಣೆಯ ಮಂದಿ ಒಂದು ರೀತಿ ನೆಮ್ಮದಿಯ ನಿಟ್ಟುಸರನ್ನು ಬಿಡುವಂತಾಗಿತ್ತು. ಈ ಕಾರ್ಯಕ್ರಮದ ಒಂದು ದೃಶ್ಯ ನಿಮಗೋಸ್ಕರ. ಸಮಾರೋಪ ಸಮಾರಂಭದಲ್ಲಿ ಸಸಿ ನೆಡುವ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ CEO ಯಾಲಕ್ಕಿಗೌಡ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, COVID-19 ಹಿನ್ನೆಲೆಯಲ್ಲಿ ನಗರದ ಕಾಳಪ್ಪ ಬಡಾವಣೆಯನ್ನು ದತ್ತು ಪಡೆದುಕೊಂಡು ಪೋಷಿಸಿರುವುದು ಮಾದರಿಯಾಗಿದೆ. ಲಾಕ್ಡೌನ್ ದಿನಗಳಿಂದ 70 ಕುಟುಂಬಗಳನ್ನು ಇಲ್ಲಿಯವರೆಗೆ ಪೋಷಿಸಿರುವುದು ಸವಾಲೇ ಸರಿ. ಇಂತಹ ಮಹತ್ ಕಾರ್ಯದಲ್ಲಿ ಕೈಜೋಡಿಸಿದ ಸಂಘಟನೆಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕೊರೋನಾನ ಮಹಾಮಾರಿ ಅಂತೀವಿ, ಬಟ್ ಓಡಾಡಿದವರೆಲ್ಲ ವೀರವನಿತೆಯರೇ, ಎಲ್ಲ ಇಲ್ಲೇ ಇದ್ದಾರೆ. ಸೊ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮಂಡ್ಯದಲ್ಲಿ ವಿಶೇಷವಾಗಿ ಡಾಕ್ಟ್ರುಗಳು ಅವರವ್ರದ್ದೇ ಒಂದು ಸಂಸ್ಥೆಗಳು ಕಟ್ಟಿಕೊಂಡು ಈ ರೀತಿ ಸೇವೆ ಮಾಡ್ತಾ ಇರುವಂಥದ್ದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು 14 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಈ ರೀತಿ ನೋಡುವಂಥದ್ದು ನನಗೆ ಇದು
ಸ್ಪಷ್ಟ ಅನುಭವ ಅವ್ರನ್ನ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ ಮತ್ತು ಸಂಘ ಸಂಸ್ಥೆಗಳು ನೆಲದನಿ ಇರ್ಬೋದು ಕಲ್ಪತರು ಇರ್ಬೋದು ನಮ್ಮ ಮನೇನಿ ಇರ್ಬೋದು ಜೊತೆಗೆ ಉಷಾ ಇದ್ದಾಳಲ್ಲ ಅವಳು ನೋಡ್ಬಿಟ್ರೆ ಒಂಥರ ಇದು ಎಷ್ಟು ಶಿಸ್ತಾಗಿ ಬರ್ತಾಳೆ ಎಷ್ಟು ಇದಾಗಿ ಮತ್ತೆ ಸ್ಕೌಟ್ಸ್ ಇವರೆಲ್ಲ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನೆರೆದಿದ್ದ ಗಣ್ಯರು ದತ್ತು ಸ್ವೀಕಾರದ ಸಮಾರೋಪ ಸ್ಮರಣಾರ್ಥವಾಗಿ ಹೊಂಗೆ ಬಾದಾಮಿ ಸಸಿಗಳನ್ನು ನೆಟ್ಟು ನೀರೆರೆದರು. ನಂತರ ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾ ಶಾಖೆಯ ವೈದ್ಯರ ತಂಡ ನಾಗರಿಕರ ಆರೋಗ್ಯ ತಪಾಸಣೆ ನಡೆಸಿ ಔಷಧಗಳನ್ನು ವಿತರಿಸಿತು. ಕಾರ್ಯಕ್ರಮದಲ್ಲಿ ನಾಗೇಶ್, ಡಾಕ್ಟರ್ ಜಹನವಿ, ರುಕ್ಮಿಣಿ, ಲಂಕೇಶ್, ಯೋಗೇಶ್, ಉಷಾರಾಣಿ, ಆಶಾರಾಣಿ, ಗಣೇಶ್, ಸಿದ್ದರಾಜು, ಡಾಕ್ಟರ್ ಹರೀಶ್, ಡಾಕ್ಟರ್ ಪದ್ಮಜ, ಡಾಕ್ಟರ್ ಮೋನಿತಾ, ಡಾಕ್ಟರ್ ಮರಿಗೌಡ, ಡಾಕ್ಟರ್ ಗಿರೀಶ್, ಡಾಕ್ಟರ್ ಭಾಗ್ಯಲಕ್ಷ್ಮಿ, ಡಾಕ್ಟರ್ ವಿನಯ್, ಕಲ್ಪವೃಕ್ಷ ಯುವಕ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬೆಳೆದಿದ್ದಂತಹ ಬೆಳೆಯನ್ನ ಖರೀದಿಸುವವರು ದಿಕ್ಕಿಲ್ಲದೇ ಬೆಳೆಯನ್ನೆಲ್ಲ ಉಳುಮೆ ಮಾಡಿ ಬಿಡಲು ಮುಂದಾಗಿದ್ದಂತಹ ರೈತರ ಸಂಕಷ್ಟವನ್ನ ಅರಿತಂತಹ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಅನ್ನದಾನಿ ಅವರು ಸದರಿ ಬೆಳೆಯನ್ನೆಲ್ಲ ಖರೀದಿಸಿ ಅದನ್ನ ಬಡ ಕುಟುಂಬಗಳಿಗೆ ಹಂಚುವ ಮೂಲಕ ರೈತನ ನೆರವಿಗೆ ಧಾವಿಸಿದ್ದಾರೆ. ತಾಲೂಕಿನ ದೊಡ್ಡೇಗೌಡನಕೊಪ್ಪಲು ಗ್ರಾಮದ ವಾಸಿ ನಂಜುಂಡೆ ಗೌಡ ಅವರು 1 ಎಕರೆಗೂ ಹೆಚ್ಚಿನ ಜಮೀನಿನಲ್ಲಿ ಎಲೆಕೋಸು ಮತ್ತು ಟೊಮೆಟೋವನ್ನು ಬೆಳೆದಿದ್ದರು. ಬೆಳೆ ಬಂದು ಬಹಳ ದಿನಗಳೇ ಕಳೆದರೂ ಯಾರೂ ಖರೀದಿಸಲು ಮುಂದಾಗದ ಹಿನ್ನೆಲೆಯಲ್ಲಿ ಬೆಳೆಯನ್ನೆಲ್ಲ ಹುತ್ತು ಬಿಡಲು ನಂಜುಂಡೇಗೌಡ ನಿರ್ಧರಿಸಿ ಬಿಟ್ಟಿದ್ದರು. ವಿಷಯ ತಿಳಿದ ಶಾಸಕ ಅನ್ನದಾನಿ ಅವರು ಕಿರುಗಾವಲಿಗೆ ಆಗಮಿಸಿ ಸದರಿ ರೈತರು ಬೆಳೆದಿದ್ದ ಎಲೆಕೋಸು ಟೊಮೆಟೊ ದರವನ್ನು ತಾವೇ ಭರಿಸಿ ರೈತರಿಗೆ ಪೂರ್ತಿ ಹಣವನ್ನು ಸ್ಥಳದಲ್ಲಿಯೇ ನೀಡಿ ಕಿರುಗಾವಲಿನಲ್ಲಿ ಬಡ ಕುಟುಂಬಗಳಿಗೆ ಹಂಚುವಂತೆ ಪಕ್ಷದ ಮುಖಂಡರಿಗೆ ಸೂಚಿಸಿದ್ದಾರೆ. ನಂಜುಂಡೇಗೌಡರು ಅಂತಕ್ಕಂತ ರೈತರು ದೊಡ್ಡಗೌಡನಕೊಪ್ಪಲು ಗ್ರಾಮದವರು ಕಿರುಗಾವಲು ಹೋಬಳಿ ಅವರು ಕೋಸು ಮತ್ತು ಟೊಮೆಟೊ ಹಣ್ಣು ಬೆಳೆಯನ್ನು ಬೆಳೆದು ಇವತ್ತು ಎಲ್ಲೂ ಕೂಡ ಮಾರಾಟ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ನಾನು ಭೇಟಿ ಮಾಡಿ ಅವರ ನೇರವಾಗಿ ಅವರ ಹೊಲದಿಂದ ತೋಟದಿಂದ ಖರೀದಿ ಮಾಡಿ ಇವತ್ತು ಉಚಿತವಾಗಿ ನಮ್ಮ ಈ ಭಾಗದ ಬಡ ಜನರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಮಣ್ಣು ಪಾಲುವಾಗುತ್ತಿದ್ದ ತರಕಾರಿಗೆ ಕೊನೆಗೂ ಹಣ ಸಿಕ್ಕಿದ ಸಮಾಧಾನದಲ್ಲಿ ರೈತ ನಂಜುಂಡೇಗೌಡ ತಮ್ಮ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ JDS ಮುಖಂಡರಾದ ಪ್ರಕಾಶ್, ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲೆಯಾದ್ಯಂತ ಲಾಕ್ಡೌನ್ ಮತ್ತು 144ನೇ ಸೆಕ್ಷನ್ ಜಾರಿಯಲ್ಲಿದ್ದು ದೇವಸ್ಥಾನ, ಚರ್ಚ್, ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ರದ್ದು ಮಾಡಿದ್ರು ಸಹ ಕೆಆರ್ಪೇಟೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸಾಮೂಹಿಕ ನಮಾಜ್ ಮತ್ತು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗ್ತಾ ಇದೆ ಎಂದು ಕೆಲವು ಸ್ಥಳೀಯ ಮುಖಂಡರು ಆರೋಪವನ್ನ ಮಾಡಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಮನೆಯೊಂದರಲ್ಲಿ ಹಾಸನ, ಮೈಸೂರು, ಹುಣಸೂರು ಸೇರಿದಂತೆ ವಿವಿಧ ಭಾಗಗಳಿಂದ ಅಕ್ರಮವಾಗಿ ತಾಲೂಕಿಗೆ ಕಾರ್ ಮತ್ತು ಬೈಕ್ಗಳ ಮೂಲಕ ಪ್ರವೇಶಿಸಿ ಮನೆಯಲ್ಲಿ ಸೇರಿಕೊಂಡು ನಮಾಜ್ ಮಾಡುತ್ತಿದ್ದು ಕಂಡು ಬಂದಿದ್ದು ಸ್ಥಳೀಯರ ದೂರಿನ ಆಧಾರದ ಮೇಲೆ ಅವರಿಗೆ ಎಚ್ಚರಿಕೆ ನೀಡಲಾಗಿದೆ. ಕುರಾನೆ ಓದಿಸ್ಬೇಡಿ ಅಂತ ಗೌರ್ಮೆಂಟ್ ಹೇಳಿರೋದು. ಆದರೆ ಅಕ್ರಮವಾಗಿ ತಾಲೂಕಿಗೆ ಪ್ರವೇಶ ಮಾಡುವುದರ ಜೊತೆಗೆ ಸಾಮೂಹಿಕ ಭೋಜನ ಮತ್ತು ನಮಾಜ್ ಮಾಡುತ್ತಿದ್ದವರ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅತ್ಯಂತ ಹಾಸನ, ಹುಣಸೂರು, ಮೈಸೂರು ಈ ಕಡೆಯಿಂದೆಲ್ಲ ಜನಗಳನ್ನ ಕರ್ಕೊಂಡು ಬಂದು ಇಲ್ಲೊಂದು ಧರ್ಮ ಕಾರ್ಯ ಮಾಡ್ತಾ ಇದ್ದಾರೆ. ಒಂದು 20-25 ಜನ ಸೇರಿಕೊಂಡು ಮೊಹಮ್ಮದ್ ರಫಿ ಅನ್ನೋರು ನಮಾಜ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಾವುಗಳು ಭೇಟಿ ಕೊಟ್ಟಾಗ ಅವರು ಒಬ್ಬ ವ್ಯಕ್ತಿ ಮೊಹಮ್ಮದ್ ರಫಿ ಅನ್ನೋರು ಮಾತ್ರ ಬಂದು ಇನ್ನು ಮಿಕ್ಕದಂಥ ವ್ಯಕ್ತಿಗಳು ಯಾರು ಹೊರಗಡೆ ಬರಲ್ಲ. ನಾವು ಆ ಮೊಹಮ್ಮದ್ ರಫಿ ಅನ್ನೋರನ್ನ ತಂದು ತಹಶೀಲ್ದಾರ್ ಸಾಹೇಬ್ರ ಒಂದು ಸಮ್ಮುಖದಲ್ಲಿ ಬಿಟ್ಟು ಇವ್ರನ್ನ ಕ್ವಾರಂಟೈನ್ಗೆ ಹಾಕಿ ಅಂತ ಕೇಳ್ಕೊಂಡಿದ್ದೀವಿ. ಮೈಸೂರು, ಈ ಹುಣಸೂರು ಈ ಕಡೆ ಎಲ್ಲ ಕೊರೋನಾ ಇನ್ನೂ ಜಾಸ್ತಿ ಇವತ್ತಿನ ದಿನಾಂಕದಲ್ಲಿ ಈ ದಿನದಲ್ಲಿ ಹೆಚ್ಚಾಗುತ್ತಾರೆ ಅಂದ್ರೆ ಅವರ ಒಂದು ಇಲ್ಲೂ ಹೆಚ್ಚಾಗಬಹುದು ಅನ್ನೋ ಭಯ ನಮಗೆ ಕಾಡ್ತಾ ಇದೆ. ಮೈಶುಗರ್ ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೂ ಖಾಸಗಿಗೆ ವಹಿಸಬಾರದು. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸರ್ಕಾರಕ್ಕೆ ಮನವಿ ಮಾಡಿದ್ದು ಯಾವುದೇ ಕಾರಣಕ್ಕೂ ಕಾರ್ಖಾನೆ ಖಾಸಗೀಕರಣ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಮೈಶುಗರ್ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾದ ಸಿದ್ದರಾಮೇಗೌಡ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಿತಿಯ ಮನವಿಯ ಮೇರೆಗೆ ಉಸ್ತುವಾರಿ ಸಚಿವ ನಾರಾಯಣಗೌಡ ಹಾಗೂ ಸಕ್ಕರೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಶಾಸಕರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಕಾರ್ಖಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಸಿಕೊಳ್ಳಲು ತೀರ್ಮಾನಿಸಲಾಯಿತು. ಈ ಆದೇಶದ ಪ್ರಕಾರವೇ ಸರ್ಕಾರ ನಡೆದುಕೊಳ್ಳಬೇಕು ಎಂದರು. ಸಭೆಯಲ್ಲಿ ಕಾರ್ಖಾನೆ ಹೇಗೆ ನಡೆಸಬಹುದು, ಕಾರ್ಖಾನೆ ಇನ್ನೆಷ್ಟು ಶಕ್ತಿಯುತವಾಗಿದೆ, ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಸಕ್ಕರೆ ಸುಮಾರು 15 ಕೋಟಿ ಆಗ್ತದೆ, ಸ್ಕ್ರಾಪ್ ಇದೆ 35 ಕೋಟಿ ಆಗ್ತದೆ,
ಕಾರ್ಖಾನೆ ನಡೆಸಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಾಯ್ಲರ್ಗೆ ಇನ್ಸ್ಟ್ರೂಮೆಂಟ್ಸ್ಗೆ ಒಂದು 3 ಕೋಟಿ, ಬಾಯ್ಲಿಂಗ್ ಹೌಸು ಮತ್ತು ಕೆಮಿಕಲ್ಸ್ಗೆ 1.5 ಕೋಟಿ, ಓರೆಲಿಂಗ್ಗೆ 1.5 ಕೋಟಿ ಖರ್ಚು ಮಾಡಿದ್ರೆ ಈ ಕಾರ್ಖಾನೆ ನಡೆಸ್ಬೋದು, ಸುಮಾರು 7-10 ಕೋಟಿಯಲ್ಲಿ ನಡೆಸ್ಬೋದು. ಆದರೆ ಟೆಕ್ನಿಕಲ್ ಯಾರು ಇಲ್ಲ, ಆಫೀಸರ್ಸ್ ಅದನ್ನ ಕೊರತೆ ಇದೆ. ಅದನ್ನ ಸರಿ ಮಾಡ್ಕೊಂಡ್ರೆ ನೀವು ಕಾರ್ಖಾನೆ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಮಂಡ್ಯ ಜಿಲ್ಲೆಯ ರೈತರ, ನಾಗರಿಕರ, ಎಲ್ಲ ವರ್ಗದ ಜನರನ್ನ ಹಿತ ಕಾಪಾಡ್ತಕ್ಕಂಥದ್ದು ಅದನ್ನು ನಾವು ಜೀವನ ಅಡಿಯೋದು ಅಂತ ಹೇಳಿ ಚರ್ಚೆ ಆದಾಗ ಕೊನೆ ಹಂತದಲ್ಲಿ ಶಾಸಕರುಗಳೆಲ್ಲ ಮಾತಾಡ್ರು. ಅವರು ಕೂಡ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲಿ ಇರಬೇಕು ಅಂತ ಘಂಟಾ ಘೋಷಣೆಗೆ ಒಂದೇ ವಾಯಿಸ್ತೀನಿ ಹೇಳಿದ್ರು. ರೈತ ಹೋರಾಟಗಾರ್ತಿ ಸುನಂದಾ ಜಯರಾಮ್ ಮಾತನಾಡಿ, ಮೈಸೂಕರ್ ಸಕ್ಕರೆ ಕಾರ್ಖಾನೆಯನ್ನು ಖಾಸಗೀಕರಣಗೊಳಿಸುವ ಸಂದರ್ಭದ ಅವಶ್ಯಕತೆಯೇ ಇಲ್ಲ. ಸಾಕಷ್ಟು ಸರ್ಕಾರಗಳು ಅನುದಾನ ನೀಡಿದ್ದರೂ ಸಹ ಕಾರ್ಖಾನೆ ನಷ್ಟಗೊಂಡಿದೆ. ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಯಾವುದೇ ಕಾರಣಕ್ಕೂ ಕಾರ್ಖಾನೆಯನ್ನು ಖಾಸಗೀಕರಣಗೊಳಿಸಲು ಬಿಡುವುದಿಲ್ಲ. ಸರ್ಕಾರ ಮತ್ತೊಮ್ಮೆ ರೈತ ಮುಖಂಡರೊಂದಿಗೆ ಚರ್ಚಿಸಿ ರೈತ ಪರ ನಿಲುವು ತೆಗೆದುಕೊಳ್ಳಬೇಕು ಎಂದರು. ಈ ಮೂರು ಕೂಡ ನಮ್ಮ ಕಾರ್ಖಾನೆ ಆ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಕಾರ್ಖಾನೆಯಲ್ಲಿ ಎಲ್ಲ ಕಾರ್ಖಾನೆಗಳಿಗೂ ರಿಪೇರಿ ಅಗತ್ಯತೆ ಇರುತ್ತೆ, ಅದರ ಸಾಮರ್ಥ್ಯನ ಹೆಚ್ಚಿಸಬೇಕಾಗತ್ತೆ, ಸಣ್ಣ ಪುಟ್ಟ ರಿಪೇರಿ ಇರುತ್ತೆ. ಹೌದು, ಹಾಗಂತ ಖಾಸಗೀಕರಣ ಮಾಡಲೇಬೇಕು ಅನ್ನುವಂಥ ಯಾವುದೇ ಥರದ ಅಧಿಕೃತ ಕಾರಣ ಇಲ್ಲ. ಕರೋನಾ ಕಾರಣವನ್ನು ಬಳಸಿಕೊಂಡು ಏಕಾಏಕಿ ಸರ್ಕಾರ ಸಚಿವ ಸಂಪುಟದ ಮುಂದೆ ಈ ವಿಷಯವನ್ನು ತಕ್ಕೊಂಡಿರುವಂಥದ್ದನ್ನು ನಾವೆಲ್ಲ ಹೋರಾಟ ಸಂಘಟನೆಗಳು, ಪಕ್ಷಾತೀತವಾದಂಥ ಎಲ್ಲ ಸಾಮೂಹಿಕ ಸಂಘಟನಾತ್ಮಕವಾಗಿ ನಾವು ಅದನ್ನು ಖಂಡಿಸ್ತೇವೆ, ವಿರೋಧಿಸ್ತೇವೆ. ಗೋಷ್ಠಿಯಲ್ಲಿ ಸಿ ಕುಮಾರಿ, ಕೆ ಬೋರಯ್ಯ, ಎಸ್ ಕೃಷ್ಣ, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಮಾರಕ ಕೊರೋನಾ ವಿರುದ್ಧ ಸರ್ಕಾರ ಎಷ್ಟೇ ಮುನ್ನೆಚ್ಚರಿಕೆಗಳನ್ನು ನೀಡಿದ್ರೂ ಜನರು ಮಾತ್ರ ತಮ್ಮ ದಿವ್ಯ ನಿರ್ಲಕ್ಷ್ಯವನ್ನು ಮಾತ್ರ ಬಿಡ್ತಾ ಇಲ್ಲ. ಎಲ್ಲೆಂದರಲ್ಲಿ ಸಾಮಾಜಿಕ ಅಂತರವನ್ನು ಅವ್ರು ಕಾಪಾಡ್ಕೋತಾ ಇಲ್ಲ. ಲಾಕ್ಡೌನ್ ತೆರವಾಗಿದೆ ನಿಜ, ಆದರೆ ಕೊರೋನಾ ಮಾತ್ರ ಖಂಡಿತ ಕಡಿಮೆ ಆಗಿಲ್ಲ, ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಾ ಇದೆ. ಹಾಗಾಗಿ ಮೈಸೂರಿನ ಯುವಕರ ತಂಡವೊಂದು ಹಾಡಿನ ಮೂಲಕ ಜನರಲ್ಲಿ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದೆ. ಈ ಹಾಡಿನ ಜಾಗೃತಿಯ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನೀವು ಸಹ ಒಮ್ಮೆ ಈ ಹಾಡನ್ನು ಕೇಳ್ಬನ್ನಿ. ಸಿಂಗರ್ ಚಾರುದತ್ತ ಹಾಡಿರುವ ಈ ಹಾಡಿನಲ್ಲಿ ಮಾಸ್ಕ್ ಹಾಕದ ಹಾಗೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದ ಜನರಿಗೆ ಮನಮುಟ್ಟುವಂತೆ ಹಾಡಿದ್ದಾರೆ. ಸದ್ಯ ಈ ಹಾಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಜನರೂ ಕೂಡ ಚಾರುದತ್ತ ಹಾಡಿಗೆ ಎಸ್ ಅಂದಿದ್ದಾರೆ. ಸ್ವರ್ಗ ನರಕ ಮೇಲೆಲ್ಲೂ ಇಲ್ಲ, ಸಾವೇರದ ಜೀವ ಭೂಮಿಯಲ್ಲಿ ಇಲ್ಲ, ಹೋರಾಡಬೇಕು ಸೇರಿ ನಾವೆಲ್ಲ, ಕೊರೋನಾಗೆ ಯಾರು ಹೆದರಬೇಕಿಲ್ಲ, ಮನೆಯಲ್ಲೇ ಇದ್ದು ದೇಶ ಉಳಿಸಲೇಬೇಕು, ಸಾಮಾಜಿಕ ಅಂತರವ ಕಾಯಲೇಬೇಕು, ಸಾವಿನ ನಂಟು ಈಗ ಬಿಡಿಸಲೇಬೇಕು. ಇನ್ನು ಹಾಡಿನ ತಂತ್ರಜ್ಞಾನವನ್ನು ಸ್ಕಂದ ಮಾಡಿದರೆ ಪ್ರೋಗ್ರಾಮ್ ಮಿಕ್ಸಿಂಗ್ ಅನ್ನು ಸ್ಟೇನ್ಲಿ ಪೀಟರ್ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಕೋಆರ್ಡಿನೇಟರ್ ಆಗಿ ರಾಕೇಶ್ ಸುಧೀರ್, ಪ್ರಾಜೆಕ್ಟ್ ಸೂಪರ್ವಿಷನ್ ಆಗಿ ವಿಜಯ್ ಸೂರ್ಯ ಹಾಗೂ ಪ್ರೀತಮ್ ಆಂಟೋನಿ ಕೈಚಳಕದಲ್ಲಿ ಹಾಡಿನ ಛಾಯಾಗ್ರಹಣ ಮಾಡಲಾಗಿದೆ. ಬಿಳಿಯ ಕೋಟು ಧರಿಸಿರುವ ವರ್ಗ ನಮಗಾಗಿ ಶ್ರಮಿಸುತ್ತಿರುವವರು ಈಗ, ಬಂಧಗಳ ಬಿಟ್ಟು ಆರಕ್ಷಕರೀಗ ನಮ್ಮನ್ನು ಕಾಯುತ್ತಿರುವವರು ಈಗ, ಸಾವಿನ ಸಂಖ್ಯೆ ಏರುತ್ತಿರುವ ವೇಗ, ವೇಗದ ಮಿತಿಯ ತಡೆಯೋ ಯಾರೋ ಈಗ, ನಮಗೆ ಇದರಿಂದ ಮುಕ್ತಿ ಯಾವಾಗ. ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರ ತವರೂರಾದ ಬೂಕನಕೆರೆಯಲ್ಲಿ ವಿದ್ಯುತ್ ಟಿಸಿಯು ಸುಟ್ಟು ಹೋಗಿದ್ದು ರೈತರು ಪ್ರತಿಭಟನೆ ನಡೆಸಿದ್ರು. ಕ್ಯಾರೆ ಅನ್ನದಂತಹ ಅಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಚಳಿ ಬಿಡಿಸಿರುವಂತಹ ಉಸ್ತುವಾರಿ ಸಚಿವ ನಾರಾಯಣಗೌಡ ತಕ್ಷಣ ಈ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ತಾಕೀತನ್ನು ಮಾಡಿದ್ದಾರೆ. ಇತ್ತೀಚೆಗೆ ಬೂಕನಕೆರೆಯ ಟಿಸಿ ದುರಸ್ತಿ ಮಾಡಿಸಬೇಕೆಂದು ರೈತರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನ ಸೆಳೆದಿದ್ದರು. ಇದು ಸುದ್ದಿವಾಹಿನಿಗಳಲ್ಲೂ ಕೂಡ ಬಿತ್ತರಗೊಂಡಿತ್ತು. ಆದರೆ ಇದಾವುದಕ್ಕೂ ಕ್ಯಾರೆ ಎನ್ನದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರು. ಏನಾಗಿದೆ ಕೇರ್ ಬಿಡಲ್ಲ, ನಾನು ಎಷ್ಟೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೆನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ, ನಮ್ಮಲ್ಲಿ ಟಿ ಸಿ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಮಾಡ್ತಾ ಇಲ್ಲ, ನೆನ್ನೆ ಕೆ ಆರ್ ಬಿಡಲ್ ಸ್ಟ್ರೈಕ್ ಆಗಿದೆ, ಕಬ್ಬೆಲ್ಲ ಒಣಗೋಗ್ಬಿಟ್ಟು ಟಿ ಸಿಗಳು ಕೊಡ್ತಾ ಇಲ್ಲ ಸರ್. ಬೂಕುಂಗೆರೆ ಮುಖ್ಯಮಂತ್ರಿಗಳ ಊರಲ್ಲಿ ಮುಖ್ಯಮಂತ್ರಿಗಳ ಊರ ಮೇಲೆ ಸ್ಟ್ರೈಕ್ ಆಗಿದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಗ್ರಾಮಸ್ಥರಿಂದ ಮಾಹಿತಿ ಪಡೆದ ಸಚಿವರು ದೂರವಾಣಿಯ ಮೂಲಕ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಏನ್ ಕ್ರಮ ತಗೊಂಡಿದ್ದೀರಿ ಅವ್ರ ಮೇಲೆ? ನಾನು ಕರ್ದು ಎಸ್ ಆರ್ ಇ ಮೀಟಿಂಗ್ ಮಾಡಿದೆ, ಡಿ ಸಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ. ನೀವು ಯಾರು ಗಮನ, ಮುಖ್ಯಮಂತ್ರಿಗಳು ಸ್ವಂತ ಊರಿನಲ್ಲಿ ಈ ರೀತಿ ನಡೀತಾ ಇದೆ ಅಂದ್ರೆ ಇನ್ನೇನು ಸರ್ವಿಸ್ ಕೊಡ್ತಾ ಇದ್ರಿ? ಇಲ್ಲ, ಅವ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನಾನು ನಿಮ್ಗೆ 100 ಸಾರಿ ನಾನು ರಿಕ್ವೆಸ್ಟ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಮಾಡ್ತಾ ಇಲ್ಲ ರೀ, ಅವನು 25 ದಿನ ಡ್ಯೂಟಿಗೆ ಬಂದಿರಲಿಲ್ಲ, ರಜಾನೂ ಹಾಕಿಲ್ಲ, ಅವ್ರ ಮೇಲೆ ಏನು ಆಕ್ಷನ್ ತಗೊಂಡ್ರಿ ನೀವು? ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಜಿಲ್ಲೆಯ ಜನರನ್ನು ಕರೆಸಿಕೊಳ್ಳಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಮದ್ದೂರಿನಲ್ಲಿ ಕೋವಿಡ್ ಪರೀಕ್ಷೆ ನಡೆಸಲಾಗುವುದು ಎಂದು ಶಾಸಕ ಡಿಸಿ ತಮ್ಮಣ್ಣ ಮದ್ದೂರಿನಲ್ಲಿ ತಿಳಿಸಿದ್ದಾರೆ. ಕೊರೋನಾ ವಾರಿಯರ್ಸ್ಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು, ಜಿಲ್ಲೆಯ ಜನ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶದ ವಿವಿಧ ಕಡೆಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಭಾರತ ಸರ್ಕಾರ ಅವರನ್ನು ಏರ್ಲಿಫ್ಟ್ ಮಾಡುವ ಕಾರ್ಯ ಆರಂಭಿಸಿದೆ, ಅದರಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವವರನ್ನು ಕರೆಸಿಕೊಳ್ಳಲಾಗುವುದು ಎಂದರು. ಇವಾಗ ನಮ್ಮವರೇನೆ ಈ ನಮ್ಮದ್ದು ತಾಲೂಕಿನವರೇ ಎಷ್ಟೋ ಜನ ಬೆಂಗಳೂರಿನಲ್ಲಿ ಸಿಗಾಕೊಂಡು ಬರೋದಕ್ಕಾಗಿ ಅವ್ರು ಬಂದವರೆಗೂ ಕ್ವಾರಂಟೈನ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಅಂದರೆ ಜಿಲ್ಲಾಡಳಿತಕ್ಕೆ ಈಗಾಗಲೇ ನಾವು ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿಗಳು ಮಾತಾಡಿದ್ವಿ, ನಮ್ಮ ತಾಲೂಕು ಮಾತಾಡಿದ್ವಿ. ಇವಾಗ ಭಾಳ ಸ್ಟ್ರಿಕ್ಟಾಗಿ ತಪಾಸಣೆ ಮಾಡಿ ಇವಾಗ ನಾವು ತಪಾಸಣೆ ಕೇಂದ್ರವನ್ನು ಸೋಮನಹಳ್ಳಿಗೆ ಶಿಫ್ಟ್ ಮಾಡಿದ್ದೆ. ಯಾಕೆಂದರೆ ನಿರ್ಗತದ ಹತ್ರ ಅಲ್ಲಿ ಕಟ್ಟಡದ ವ್ಯವಸ್ಥೆ ಅದೆಲ್ಲ ಇರಲಿಲ್ಲ ಅಂತ ಹೇಳಿ ಇಲ್ಲೇ ಟೆಸ್ಟ್ ಮಾಡಿ ಏನಾದರೂ ಕರೋನಾ ಕಂಡು ಬಂದರೆ ಅವರನ್ನು ಕ್ವಾರಂಟೈನ್ ಮಾಡಿ ಎಲ್ಲಿ ದೂರದ ಹಾಸ್ಟೆಲ್ಗಳಿದೆ ಅಲ್ಲಿ ಇರಿಸಿ ಕ್ವಾರಂಟೈನ್ ಮಾಡಿ ಅನಂತರ ಅವರಿಗೆ ನೆಗೆಟಿವ್ ಬಂದರೆ ಅವ್ರನ್ನ ಊರುಗಳಿಗೆ ಕಳಿಸುವಂಥ ಕಾರ್ಯಕ್ರಮ ಹಾಕಿದ್ದೀವಿ. ಜಿಲ್ಲೆಗೆ ಆಗಮಿಸುವ ಜನ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡು ನಿಮ್ಮ ಬಂಧುಗಳ ಆರೋಗ್ಯ ಕಾಪಾಡಬೇಕೆಂದು ಅವರು ಕಿವಿಮಾತು ಹೇಳಿದರು. ನಮ್ಮ ಜಿಲ್ಲೆಯ ಜನರು ಕೂಡ ಹಳ್ಳಿಗಳಿಗೆ ಯಾರೇ ಹೊಸದಾಗಿ ಬಂದರೂ ಕೂಡ ತಕ್ಷಣ ಜಿಲ್ಲಾ ಆಡಳಿತಕ್ಕೆ ವರದಿ ಮಾಡಬೇಕು. ಯಾರು ಮನೆಗೆ ಬಂದು ಸೇರ್ಕೊಂಬಿಟ್ರೆ ಹೆಂಗೆ ಕಷ್ಟ, ನೀವು ಕೊಲೆ ಮಾಡಿದವ್ರು ಎಲ್ಲ ಸೇರ್ಕೊಂಬಿಡ್ತಾರೆ, ಹುಡುಕ್ಬೇಕಾದ್ರೆ ತಿಂಗಳಾರು ಗಟ್ಟಲೆ ಆಗ್ತದೆ. ಅದರಿಂದ ಜಿಲ್ಲಾಡಳಿತಕ್ಕೆ ಕೂಡ ಬಂದು ತಪ್ಪು ವರ್ಷದ್ದು ಭಾಳ ಸುಲಭ, ನೀವು ಹೊರಿಸ್ಕೊಡ್ಬೋದು. ಜಿಲ್ಲಾ ಆಡಳಿತ ವೈಫಲ್ಯತೆ ಇದೆ ಅಂತ ಹೊರಿಸ್ಕೊಡ್ಬೋದು. ಆದರೆ ಬರುವಂಥವ್ರು ಕೂಡ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಬಂಧುಗಳಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ನಾನು ತಿಳಿಸಿ ಟೆಸ್ಟ್ ಮಾಡಿಕೊಂಡು ನೆಗೆಟಿವ್ ಬಂದರೆ ನಾವು ಊರಿಗೆ ಹೋಗಬೇಕು ಅನ್ನೋ ಪ್ರಜ್ಞೆ ಅವರಲ್ಲೂ ಬರಬೇಕು. ಹಲಗೂರಿನ ಕೊನ್ನಾಪುರ ಗ್ರಾಮದಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ 176 ಸದಸ್ಯರುಗಳಿಗೆ ಸಂಘದ ಅಧ್ಯಕ್ಷರಾದ ರಮೇಶ್ ಆಹಾರದ ಕಿಟ್ಟುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯದರ್ಶಿ ನಾಗರಾಜೇಗೌಡ, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶನದ ಮೇರೆಗೆ ಸಂಘಕ್ಕೆ ಹಾಲು ಸರಬರಾಜು ಮಾಡುವ ಪ್ರತಿಯೊಬ್ಬ ಸದಸ್ಯರಿಗೂ ಆಹಾರದ ಕಿಟ್ಟುಗಳನ್ನು ವಿತರಿಸಿದ್ದೇವೆ ಮತ್ತು ಪ್ರತಿಯೊಬ್ಬರು ಹಾಲು ಹಾಕುವ ಸಂದರ್ಭದಲ್ಲಿ ಮಾಸ್ಕ್ ಹಾಕಿಕೊಂಡು ಬರುವಂತೆ ತಿಳಿಸಿ ಅವರಿಗೆ ಉಚಿತವಾಗಿ ಮಾಸ್ಕ್ಗಳನ್ನು ನೀಡಲಾಗಿದೆ ಎಂದರು. ಕರೋನಾ ಬಗ್ಗೆ ಯಾವ ರೀತಿಯಿಂದ ನಮ್ಮ ಸಂಘದ ವತಿಯಿಂದ ಸಹ ಉಚಿತವಾಗಿ ಮಾಸ್ಕ್ ಕೊಟ್ಟಿದ್ದೀವಿ, ಸ್ಯಾನಿಟೈಸರ್ ಕೊಡಬೇಕು ಅಂತ ಇನ್ನೂ ತೀರ್ಮಾನ ತಗೊಳ್ಳಿಲ್ಲ ಮತ್ತು ಹಾಲು ಶೇಖರಣೆ ವೇಳೆಯಲ್ಲಿ 1 ಮೀಟರ್ ಡಿಸ್ಟೆನ್ಸಲ್ಲಿ ನಾವು ನಿಲ್ಲಿಸಿ ಹಾಲು ಶೇಖರಣೆ ಮಾಡ್ತಾ ಇದ್ದೀವಿ. ಈಗ ಈ ಒಂದು ಕರೋನಾ ನಾವು ತಡೆಗಟ್ಟಕ್ಕೋಸ್ಕರ ಈ ಒಂದು ಸರ್ಕಾರನೇ ಅಲ್ಲ, ಒಂದು ಪ್ರತಿಯೊಬ್ಬ ಮನುಷ್ಯನು ಕರೋನಾದ ಬಗ್ಗೆ ಕಾಳಜಿ ವಹಿಸಿ ಇದನ್ನು ತಡೆಗಟ್ಟಕ್ಕೆ ಸಹಕರಿಸಿದ ಕಾರ್ಯಕಾರಿ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಿಗೂ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಪರವಾಗಿ ಹಾಗೂ ನಮ್ಮ ಹಾಲು ಉತ್ಪಾದಕರ ಬಂಧುಗಳ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ದೇವರಾಜ್ ಸೇರಿದಂತೆ ಎಲ್ಲ ನಿರ್ದೇಶಕರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮದ್ದೂರಿನಲ್ಲಿ ಕೋವಿಡ್ ವಾರಿಯರ್ಸ್ಗೆ ಕೃತಜ್ಞತೆ, ಆಹಾರದ ಕಿಟ್ಗಳನ್ನು ನೀಡಿ ಅಭಿನಂದನೆ, ಶಾಸಕ ಡಿಸಿ ತಮ್ಮಣ್ಣರಿಂದ ಪ್ರಶಂಸೆ. ನಿಷೇಧಾಜ್ಞೆ ನಡುವೆಯೂ ಸಾಮೂಹಿಕ ಪ್ರಾರ್ಥನೆ, ಕೆಆರ್ಪೇಟೆಯಲ್ಲಿ ಇಫ್ತಿಯಾರ್ ಕೂಟ ಏರ್ಪಡಿಸಿದ್ದ ಮುಸ್ಲಿಂ ಬಾಂಧವರು ಪೊಲೀಸರಿಂದ ಖಡಕ್ ಎಚ್ಚರಿಕೆ. ರೈತರ ನೆರವಿಗೆ ನಿಂತ ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆಯಿಂದ ಅನ್ನದಾತನ ಫಸಲು ಮಾರಾಟ, ರೈತರಿಗೆ ಅಗತ್ಯ ಮಾರುಕಟ್ಟೆ ವ್ಯವಸ್ಥೆ. ಕಾಳಪ್ಪ ಬಡಾವಣೆಯ ದತ್ತು ಕಾರ್ಯಕ್ರಮದ ಸಮಾರೋಪ, ಸ್ಲಂ ನಿವಾಸಿಗಳಿಗೆ ಆರೋಗ್ಯ ತಪಾಸಣೆ, ಸಸಿ ನೆಟ್ಟು ಹಸಿರು ಕ್ರಾಂತಿಗೆ ನಿಶಾನೆ. ಮೈಶುಗರ್ ಖಾಸಗೀಕರಣಕ್ಕೆ ತೀವ್ರ ವಿರೋಧ, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಎಚ್ಚರಿಕೆ, ರೈತರ ಹಿತ ಕಾಯಲು ಒತ್ತಾಯ. ಸಿಎಂ ತವರಿನಲ್ಲೇ ಕೆಟ್ಟು ನಿಂತ ವಿದ್ಯುತ್ ಟ್ರಾನ್ಸ್ಫಾರ್ಮರ್, ರೈತರ ಪ್ರತಿಭಟನೆಗೂ ಕ್ಯಾರೆ ಎನ್ನದ ಅಧಿಕಾರಿಗಳು, ಸಚಿವ ನಾರಾಯಣಗೌಡರಿಂದ ತರಾಟೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.